ಕುಮಟಾ ಪಟ್ಟಣದ ಕಾರ್ಮಿಕ ಇಲಾಖೆ ಕಚೇರಿಯಲ್ಲಿ ಗುರುವಾರ ನೀಡಲಾದ ಕಿಟ್ ವಿತರಣೆಯ ಕಾರ್ಯಕ್ರಮದಲ್ಲಿ ಭಾರಿ ಜನಜಂಗುಳಿ ಕಂಡುಬಂದಿತ್ತು. ಇದರ ನಡುವೆಯೇ ಮಾಜಿ ಶಾಸಕಿ ಶಾರದಾ ಶೆಟ್ಟಿ ಹಾಗೂ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ ಸೋನಿ ಕಿಟ್ ವಿತರಣೆಯಲ್ಲಿ ಉಂಟಾಗಿರುವ ಗೊಂದಲದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು. ಪಟ್ಟಣದ ಉಪ್ಪಾರಕೇರಿಯಲ್ಲಿರುವ ಕಾರ್ಮಿಕ ಇಲಾಖೆ ಕಚೇರಿಯಲ್ಲಿ ಸುತ್ತಮುತ್ತಲ ಜನರಿಗೆ ಕಿಟ್ ವಿತರಣೆ ಮಾಡಲಾಯಿತು. ಬೆಳಿಗ್ಗೆ 9 ಗಂಟೆಯಿಂದಲೇ ನೂರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ಆಗಮಿಸಿದ ಕಾರಣ ಸರತಿ ಸಾಲು ಉದ್ದಕ್ಕೆ ಬೆಳೆಯಿತು. ಸಂಜೆ 4 ಗಂಟೆಯವರೆಗೂ ಈ ಸಾಲು ಕಿರಿದಾಗಲಿಲ್ಲ. ನೂಕು ನುಗ್ಗಲಿನ ನಡುವೆ ಟೋಕನ್ ನೀಡಿ ಕಿಟ್ ವಿತರಣೆ ಮಾಡಲಾಯಿತು. ಕಳೆದ ಕೆಲವು ದಿನಗಳಿಂದ ಕೆಲವು ಕಾರ್ಮಿಕರು ಫೋನ್ ಮಾಡಿ ಕಾರ್ಮಿಕ ಇಲಾಖೆಯ ಕಿಟ್ ವಿತರಣೆಯಲ್ಲಿ ಗೊಂದಲ ಉಂಟಾಗುತ್ತಿರುವುದನ್ನು ತಿಳಿಸಿದ ಕಾರಣ ಗುರುವಾರ ಕ್ಷೇತ್ರದ ಮಾಜಿ ಶಾಸಕಿ ಶಾರದಾ ಮೋಹನ್ ಶೆಟ್ಟಿ ಅವರು ಕಾರ್ಮಿಕ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳೊಂದಿಗೆ ನಡೆಯುತ್ತಿರುವ ಗೊಂದಲಗಳ ಬಗ್ಗೆ ಚರ್ಚಿಸಿದರು ಹಾಗೂ ಕಿಟ್ಗಾಗಿ ಬೆಳಿಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತಿರುವ ಜನರ ಬಳಿ ಸಮಾಲೋಚನೆ ನಡೆಸಿದರು. ನಂತರ ಮಾತನಾಡಿ, ಸುಮಾರು 14,000 ಕಾರ್ಮಿಕರಿರುವ ಕುಮಟಾ ತಾಲೂಕಿಗೆ ಕೇವಲ 8,000 ಕಿಟ್ಗಳು ಬಂದಿವೆ. ಕಿಟ್ ವಿತರಣಾ ಕಾರ್ಯಕ್ರಮ ಜುಲೈ 24ರಲ್ಲೇ ಆರಂಭಗೊಂಡಿದ್ರು 15 ದಿನಗಳು ಕಳೆದ್ರೂ 2,000 ಕಿಟ್ಗಳು ವಿತರಣೆಯಾಗಿಲ್ಲ. ಇಷ್ಟೊಂದು ದಿನಗಳಲ್ಲಿ ಕಿಟ್ ಸಾಮಗ್ರಿಗಳು ಹಾಳಾದ್ರೆ ಯಾರು ಹೊಣೆ? ಅಲ್ಲದೆ ಕಿಟ್ ವಿತರಣೆಯಲ್ಲಿ ಸರಿಯಾದ ಕ್ರಮ ಅನುಸರಿಸದೆ ಜನ ಸೂರ್ಯೋದಯಕ್ಕೂ ಮೊದಲೇ ಆಗಮಿಸಿ ಕೆಲವರಿಗೆ ಕಿಟ್ ದೊರಕದೆ ತಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ಪುನಃ ಪುನಃ ಬರುವಂತಾಗಿದೆ. ಆದ್ರಿಂದ ಯಾವುದೇ ಕಾರ್ಮಿಕರಿಗೆ ನಿರಾಶೆಯನ್ನ ಉಂಟು ಮಾಡದೆ ಯಾವುದೇ ಗೊಂದಲವನ್ನ ಉಂಟು ಮಾಡದೆ ಕಿಟ್ಗಳನ್ನ ವಿತರಿಸಿ ಎಂದರು. ನಂತರ ಸೂರಜ್ ನಾಯ್ಕ ಸೋನಿ ಮಾಧ್ಯಮದ ಜೊತೆ ಮಾತನಾಡಿದ್ದು ಹೀಗೆ. 8,000 ಕಿಟ್ ಬಂದಿದೆ. ಈಗಾಗಲೇ 1,500 ರಿಂದ 2,000 ನಿಖರವಾಗಿ ಹೇಳಕ್ ಆಗ್ತಾ ಇಲ್ಲ, ಸ್ವಲ್ಪ ಆಗ್ತದೆ. 2,000 ಕೊಟ್ಟಿದ್ದಾರೆ, ಇನ್ನು 6,000 ಕಿಟ್ ಇದೆ. ಇವತ್ತು 750 ಜನ ಕ್ಯೂಅಲ್ಲಿ ಈಗಾಗಲೇ ಇದ್ದಾರೆ. ನಮ್ಮ ಒತ್ತಾಯ ಏನು ಅಂದರೆ, ನಾವು ಈಗ ಬಂದವ್ರಿಗೆಲ್ಲರಿಗೂ ಒಂದು ಟೋಕನ್ ಕೊಡಿ, ಇವತ್ತು 750 ಇವತ್ತು ಕೊಟ್ಟು ಕಳಿಸಿ, ಬಾಕಿಯವ್ರಿಗೆ ನಾಳೆ ಅಥವಾ ನಾಡ್ದುನೋ ಏನೋ ಒಂದು ಡೇಟ್ ಹಾಕಿ ಯಾರ್ಯಾರು ಬಂದಿದ್ದಾರೆ ಟೋಕನ್ ಕೊಟ್ಟು ಕಳಿಸಿ. ಒಟ್ಟು 6,000 ಕೊಡ್ಬೋದಲ್ಲ, ಅದನ್ನು ನಾವು ಕಾದು ನೋಡ್ತೀವಿ.